ಮೊನ್ನೆ ಯು ಬಿ ವೆಂಕಟೇಶ್ ಅವರು ಹೇಳಿರೋ ಪ್ರಕಾರ ಈ ಕೇಸ್ ಹಾಕಿರ ಅಂತ ಹೇಳ್ತಾರವ್ರು, ಈಗ ಕೇಸ್ ಹಾಕಿರ ಅಂತಾರು. ಹೇಳ್ಕೊಂಡು ಹೋಗ್ತೀನಿ ಸರ್. ಹೇಳಿ ಸಭಾಧ್ಯಕ್ಷರೇ, ಇದಕ್ಕೆ ನಮ್ಮ ಪ್ರಾಧಿಕಾರಕ್ಕೆ ನಷ್ಟ ಆಗಿದೆ ಸಭಾಧ್ಯಕ್ಷರೇ. ಮತ್ತೆ ಈಗ ಅದಕ್ಕೇನೆ ಸರ್ಕಾರದಿಂದ ನಾವು ನಮ್ಮ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ರಿ ಅಂತ ಹೇಳಿದ್ದೀವಿ. ಇಂದಿನ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇವರಿಂದ ಸಿವಿಲ್ ದಾವೆಯನ್ನು ಹೂಡಿ ಅವ್ರ ಮೇಲೆ ದುಡ್ಡು ವಾಪಸ್ ತಗೊಳ್ಳಿಕ್ಕೆ ಕ್ರಮ ಜರುಗಿಸ್ಬೇಕು ಅಂತ ನಾವು ಹೇಳಿದ್ದೀವಿ ಅಧ್ಯಕ್ಷ. ಮತ್ತು 409 ಭಾರತೀಯ ದಂಡ ಸಂಹಿತೆಯ 409 ಅನ್ವಯ ಕ್ರಿಮಿನಲ್ ಪ್ರಕರಣ ಸಹ ದಾಖಲು ಮಾಡಬೇಕು ಅಂತ ಹೇಳಿದ್ದೀರಿ ಸಭಾಧ್ಯಕ್ಷರೇ. ಈಗ ಮತ್ತೆ ಲೆಟ್ರ್ ಮುಂಚೆನೆ ಹೇಳಿದ್ವಿ, ಅವರು ಮಾಡಿರಲಿಲ್ಲ. ಅದು ಮತ್ತೆ ಲೆಟ್ರ್ ಬರೆದು ಡೈರೆಕ್ಟ್ ಆಗಿ ಎಸ್ ಪಿಗೆನೆ ಇದ್ರ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ವಿ ಸಭಾಧ್ಯಕ್ಷರೇ. ಈ ಸೆಮಿಕಂಡಕ್ಟರ್ ಕಂಪನಿಗಳನ್ನ ನಾವು ಆಕರ್ಷಣೆ ಮಾಡೋದು ಬಹಳ ಕಠಿಣವಾದಂತ ಕೆಲಸ, ತಮ್ಗೆ ಗೊತ್ತಿರೋದ ಹಾಗೆ. ಬಹಳಷ್ಟು ಪ್ರಾಮಾಣ ಇದು ಎಂ ಬಿ ಪಾಟೀಲ್ ಸಾಹೇಬ್ರು, ನಾವು ಕೂಡ ಮೊನ್ನೆ ಅಮೆರಿಕ ಮತ್ತು ಯುರೋಪಿಗೆ ಹೋಗಿ ಅಲ್ಲೆಲ್ಲ ಕಂಪನಿಗಳಿಗೆ ಮಾತನಾಡಿ ಬಂದಾಗ ಮೋರ್ ದೆನ್ ಕ್ಲೋಸ್ ಟು ಅರೌಂಡ್ 75,000 crore ರೂಪಾಯಿದು ಬಂಡವಾಳ ಹೂಡಿಕೆಯನ್ನು ನಾವು ಪ್ರಾಮಿಸ್ ಮಾಡಿದ್ದಾರೆ ಅಧ್ಯಕ್ಷರೇ. ಮತ್ತೆ ನೀವು ಹೇಳೋದ ಕರೆಕ್ಟ್ ಇದೆ, ಸ್ವಲ್ಪ ಗುಜರಾತಿಗೆ ಹೆಚ್ಚು ಒಲವು ಬರ್ತಾ ಇದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ಫೋನ್ ಡೆಲ್ಲಿಯಿಂದ ಹೋಗ್ಬಿಟ್ರೆ ಸ್ವಲ್ಪ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಬಂಡವಾಳ ತರದ ಕಷ್ಟ ಆಗ್ತಾ ಇದೆ ಅಧ್ಯಕ್ಷರೇ. ಬಟ್ ನಮ್ಮ ಪ್ರಯತ್ನ ಈ ನಿಟ್ಟಿನಲ್ಲಿ ಇದೆ. ನಮ್ಮ ಇನ್ಸೆಂಟಿವ್ಸು ಮತ್ತು ನಮ್ಮ ಪಾಲಿಸಿ ಮತ್ತು ವಿಶೇಷವಾಗಿ ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದನ್ನು ಗಣನೆಗೆ ತಗೊಂಡು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬರುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ.